ದೇವಿಕಾ ಅತ್ತೆ ದೇವಿಕಾ ಬಂದ್ಲು ದೇವಿಕಾ ಬಾ ಏನಂದ್ರು ಡಾಕ್ಟರ್ ಹೇಗಿದ್ದಾರಂತೆ ನಮ್ಮ ಮಾವನವರು ಆರೋಗ್ಯವಾಗಿದ್ದಾರಂತ ಏನು ಬಿಡಿ ಅದಕ್ಕೆ ಸೂಪರ್ ಆಗಿದ್ದಾರೆ ಸುಧಾಮಣ್ಣ ಯಾಕೆ ಅಷ್ಟೊಂದು ಗಾಬರಿ ಆಗಿದ್ದೀರಾ ನನಗೆ ಯಾವ ತೊಂದರೆನೂ ಆಗಿಲ್ಲ ನೋಡಿ ಎಷ್ಟು ಆರಾಮಾಗಿದ್ದೀನಿ ಅಂತ ಏನ್ ತೊಂದ್ರೆ ಏನ್ ಕತೆ ಇದನ್ನೆಲ್ಲ ಯಾಕೆ ಸುಧಾಮನ ಹತ್ರ ಹೇಳ್ತಿದ್ಯಾ ಅಮ್ಮ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಸುಧಾಮಣ್ಣಂಗೆ ಅರ್ಥ ಆಗಿರುತ್ತೆ ಅಲ್ವಾ ದೇವಿಕಾ ನೀನು ಮಾತಾಡಿ ಮಾತಾಡಿ ಸುಸ್ತಾಗ್ಬಿಡ್ತೀಯ ನೋಡಮ್ಮ ದೇವಿಕಾ ಹೊಟ್ಟೆಲಿ ಮಗು ಇರುವಾಗ ಮನಸ್ಸಿನಲ್ಲಿ ಬಯಕೆಗಳಾಗೋದು ಸಹಜನಮ್ಮ ನೀನು ಯಾವತ್ತ ಏನು ಕೇಳಿದವಳಲ್ಲ ಕೇಳೋಳು ಅಲ್ಲ ಅದಕ್ಕೆ ನಿನಗೋಸ್ಕರ ಬಸರಿ ಬೈಕೆಗೆ ಏನೇನು ಹಣ್ಣುಗಳು ಬೇಕೋ ಎಲ್ಲ ತಂದಿದ್ದೀನಿ ಅತ್ತೆ ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ನನಗಿದೆಲ್ಲ ಬೇಡ ಇದೆಲ್ಲ ನಿನಗಲ್ಲ ನಿನ್ನ ಹೊಟ್ಟೆಲಿರೋ ನಮ್ಮ ಮಾವನವ್ರಿಗೆ ತಗೋ ತಗೋ ನನ್ನ ಕೈಯಾರ ತಿನ್ನಿಸ್ತೀನಿ ಇಲ್ಲ ತಗೋ ತಿನ್ನಮ್ಮ ಹೊಟ್ಟೆನಲ್ಲಿರೋದು ನಮ್ಮಣ್ಣ ಅಂದಮೇಲೆ ನಾನು ತಿನ್ನಿಸ್ತಾ ಇದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಆಮೇಲೆ ಮೇಲಿಂದನೇ ಶಾಪ ಕೊಟ್ಬಿಡ್ತಾನೆ ತಿನ್ನು ತಿನ್ನು ಅಯ್ಯೋ ತಿನ್ನಮ್ಮ ದೇವಿಕಾ ತಿನ್ನು ಚೆನ್ನಾಗಿರುತ್ತೆ ಎಲ್ಲರೂ ತಿನ್ಸಿದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ನಾನು ತಿನ್ನಿಸ್ತೀನಿ ಸಾಕು ಸಾಕು ಇವೆಲ್ಲ ಹೀಗೆ ತಿನ್ನಿಸ್ತಾ ಇದ್ರೆ ಹೊಟ್ಟೆಲಿ ಇರೋ ನಮ್ಮ ಅಪ್ಪನಿಗೆ ಅಜೀರ್ಣ ಆಗುತ್ತೆ ಅಷ್ಟೇ ಏನೈತಮ್ಮ ಯಾಕೆ ಕುಂಟ್ತಾ ಇದೀಯಾ ಹುಷಾರಾಗಿ ಹೋಗ್ಬೇಕಲ್ವ ಭೂಮಿಕಾ ಇತ್ತೀಚೆಗೆ ಬೆಂಗಳೂರು ಬೀದಿ ನಾಯಿಗಳಿಗೆ ಅಟ್ಟಿಸ್ಕೊಂಡು ಬಂದು ಕಚ್ಚೋ ಅಭ್ಯಾಸ ಇದೆ ನನಗೆ ಅವ್ನ ನಾಯಿನೂ ಕಚ್ಚಿಲ್ಲ ಮತ್ತೇನಾಯ್ತಮ್ಮ ಬಿದ್ದ್ಬಿಟ್ಟಿಯಾ ಅಕ್ಕ ಅದು ಅಕ್ಕ ಕಾರ್ ತಗೊಂಡೋಗಿದ್ರು ಸಣ್ಣದಾಗಿ ಆಕ್ಸಿಡೆಂಟ್ ಆಯ್ತಂತೆ ಆ ವಿಷಯ ಮನೇಲಿ ಸುಧಾಮಣ್ಣಂಗೆ ತಕ್ಷಣ ಗೊತ್ತಾಯ್ತಂತೆ ನಿಂಗೇನು ತೊಂದರೆ ಆಗಲಿಲ್ಲ ತಾನೆ ಅಲ್ಲಮ್ಮ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಾನೆ ಅಮ್ಮ ಅದು ಆವಾಗಲೇ ಫೋನ್ ಮಾಡಿದ್ರು ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ನಾನು ಹೇಳಲಿಲ್ಲ ಅಷ್ಟೆ ಗೊತ್ತಿಲ್ದಿರೋ ಕೆಲಸ ಗೊತ್ತು ಅಂತ ಮಾಡಕ್ಕೆ ಹೋದ್ರೆ ಹೀಗೆ ಆಗುತ್ತೆ ಇಷ್ಟು ವರ್ಷದಲ್ಲಿ ಈ ಮನೇಲಿ ನಾನೇ ಕಾರ್ ಮುಟ್ಟಕ್ಕೆ ಹೋಗಿಲ್ಲ ನೀನು ಯಾಕಮ್ಮ ಮುಟ್ಟಕ್ಕೆ ಹೋದೆ ಆಗಿರೋ ಗಾಯನ ಚುಚ್ಚುತ್ತಾ ಇರುವಾಗ ಚುಚ್ಚೋ ಮಾತು ಯಾಕತ್ತೆ ಪಾಪ ಆಕ್ಸಿಡೆಂಟ್ ಆಗಿ ತುಂಬ ನೋವಾಗಿರುತ್ತೆ ಸ್ವಲ್ಪ ರೆಸ್ಟ್ ತಗೊಳ್ಳಿ ನೀನು ಹೋಗು ಭೂಮಿಕಾ ಪಾಪ ನೋಡೋ ಸಂಜೆ ಹೇಗೆ ಮಾಡ್ಕೊಂಡಿದ್ದಾಳೆ ಒಂದ್ಸಲ ಆಸ್ಪತ್ರೆಗಾದ್ರೂ ಕರ್ಕೊಂಡೋಗಿ ತೋರಿಸ್ಬೇಕಣ ಆಯ್ತಮ್ಮ ತೋರಿಸಿದ್ರೆ ಆಯ್ತು ನೀನು ತಿನ್ನು ಮತ್ತೆ ನಂಗೆ ಸಾಕಿದೆ ಬೆಟ್ಟದಲ್ಲಿ ಚೆನ್ನಾಗಿರ್ತದೆ ತಿನ್ನು ತಿನ್ನು ಈ ಭೂಮಿಕಾ ನಮ್ಮ ಮನೆಗೆ ಬಂದು ಸೇರ್ಕೊಂಡಾಗಿಂದ ಅವಳೆ ಎಲ್ಲ ವಿಷಯದಲ್ಲೂ ಗೆಲ್ತಾ ಹೋಗ್ತಿದ್ದಾಳೆ ಮೊದಲನೇ ಸರ್ತಿ ವಿಷ ಹಾಕ್ತೆ ಆಗ ನನ್ನ ಗಂಡ ಅವಳನ್ನ ಬದುಕಿಸಿದ್ದು ಅಲ್ಲದೆ ದೇವ್ರ ಹತ್ರ ಹರಕೆ ಕಟ್ಕೊಂಡು ಆ ಹರಕೆ ಬೇರೆ ತೀರಿಸಿದ್ರು ಎರಡನೇ ಸರ್ತಿ ವಿಷ ಹಾಕಿದೆ ಆದರೆ ಅದು ನಾನೇ ತಿನ್ನೋ ಹಾಗಾಯ್ತು ಆಮೇಲೆ ಅವಳು ಮೆಟ್ಲ ಮೇಲಿಂದ ಬಿದ್ದು ಸೊಂಟ ಮುರ್ಕೊಳ್ಳಿ ಅಂತ ಮೆಟ್ಲ ಮೇಲೆ ಎಣ್ಣೆ ಸುರಿದೆ ಆದರೆ ಬಿದ್ದಿದ್ದು ಯಾರು ಬಿದ್ದಿದ್ದು ನಾನು
ಈ ಸುಧಾಮಣ್ಣ ಸುಮ್ಮನೆ ಇರದೆ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ತೀನಿ ಅಂತ ಹೇಳಿದ್ರು. ಏನೇನೋ ಪ್ಲಾನ್ ಮಾಡಿದ್ರು. ಕರೆಂಟ್ ಹೊಡೆದಿದ್ದು ಯಾರಿಗೆ? ನನಗೇನೆ. ಇದೆಲ್ಲ ಹಾಳಾಗಿ ಹೋಗ್ಲಿ. ಕಾರಿನ ಬ್ರೇಕ್ ತೆಗೆದು ಅವಳನ್ನ ಸಾಯಿಸೋಣ ಅಂತ ಅನ್ಕೊಂಡ್ರೆ ಅಲ್ಲಿ ತೊಂದರೆ ಆಗಿದ್ದು ಯಾರಿಗೆ? ನನಗೇನೆ. ಅನುಭವಿಸಿದ್ದು ನಾನೇನೆ. ಅವಳ ವಿರುದ್ಧ ಏನೇ ಮಾಡಕ್ ಹೋದ್ರು ಎಲ್ಲ ನನಗೆ ರಿವರ್ಸ್ ಹೊಡಿತಿದ್ಯಲ್ಲ. ಈ ಮನೇಲಿರೋರಿಗೆ ಸತ್ಯ ಬೇಕಾಗಿಲ್ಲ. ಈ ಮನೇಲಿ ನನ್ನ ಸ್ಥಾನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗೋಗಿದೆ. ಅವಳು ಬೇರೆ 10 ದಿವಸ ಟೈಮ್ ಕೊಡ್ತಾಳೆ. ಸತ್ಯ ಏನಾದ್ರೂ ಒಪ್ಕೊಳ್ಳಿಲ್ಲ ಅಂದ್ರೆ ನಿನಗೆ ತೊಂದರೆ ಅಂತ ಹೇಳಿದಾಳೆ. ಅಕಸ್ಮಾತ್ ಅವಳೇ ದೇವಿಕ ಮುಖವಾಡದಲ್ಲಿ ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡ್ಬಿಟ್ರೆ, ನನ್ನ ಭೂಮಿ ಕೊಟ್ಟಿದ್ದ ಕಾಟನೆಲ್ಲ ಹೇಳ್ಬಿಟ್ರೆ ಮನೆಯವ್ರನ್ನ ಒದ್ದು ಹೊರಗೆ ಹಾಕ್ತಾರೆ. ಅವಾಗ ಮನೇಲೂ ಜಾಗ ಇರಲ್ಲ, ಮನೇಲಿರೋರ ಮನಸ್ಸಲ್ಲೂ ಜಾಗ ಇರಲ್ಲ. ಇಲ್ಲ, ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಬೇಕು. ನಾನು ಏನಾದರೂ ಈ ಮನೆಯಿಂದ ತಪ್ಪಿಸ್ಕೊಂಡ್ರೆ ಆ ಭೂಮಿಕಾ ಸತ್ಯ ಹೇಳೋದನ್ನ ಮುಂದಕ್ಕೆ ಹಾಕ್ತಾಳೆ. ಆ ಗ್ಯಾಪ್ ನಾನೇನಾದರೂ ಪ್ಲ್ಯಾನ್ ಮಾಡಿ ಅವಳನ್ನ ಈ ಮನೆಯಿಂದ ಓಡಿಸಿ ನಾನು ಬಂದು ನನ್ನ ಸ್ಥಾನದಲ್ಲಿ ಕೂತ್ಕೋಬೇಕು. ಸದ್ಯಕ್ಕೆ ನಾನು ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು. ನನ್ನ ಮನೆಯಿಂದ ಎಸ್ಕೇಪ್ ಆಗೋ ನಿರ್ಧಾರನೇ ಸರಿ. ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಅಷ್ಟೇ ಅಲ್ಲ, ನನ್ನ ಬಟ್ಟೆಗಳು ಭೂಮಿಕನ ಪಾಲಾಗೋಯ್ತು. ಒಟ್ಟಿನಲ್ಲಿ ನನ್ನ ತಂಗಿ ನನ್ನ ಬದುಕನ್ನ ಬದುಕೋ ಹಾಗಾಗೋಯ್ತು. ಏನಕ್ಕ ಇದು? ಏನ್ ಮಾಡ್ತಾ ಇದ್ದೀರಾ? ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಣ್ಣ. ಈ ಮನೇಲಿ ಇದ್ದೀನಿ ಯಾವ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲಿದ್ಕೊಂಡು ಏನ್ ಮಾಡ್ಲಿ ನಾನು? ಏನಕ್ಕ ನೀವು ಈ ಮನೇಲಿದ್ದೆ ನಿಮ್ ತಂಗಿ ನಿಮ್ ಗಂಡನ ಜೊತೆ ರಾಜಾರೋಷವಾಗಿ ಓಡಾಡ್ತಾ ಇದ್ದಾಳೆ. ಇನ್ನು ನೀವು ಈ ಮನೇಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡೇ ಮನೆಯಿಂದ ಹೊರಟಿದ್ದೀನಿ ಸುಧಾಮಣ್ಣ. ಆದ್ರೆ ಎಲ್ಲಿಗೆ ಅಂತ ಮಾತ್ರ ಗೊತ್ತಿಲ್ಲ ಅಷ್ಟೆ. ಹಾಗಂತ ನಾನು ಇಲ್ಲಿಂದ ಹೋಗಿ ಸುಮ್ಮನೆ ಇರ್ತೀನಿ ಅಂತ ಅಲ್ಲ ಇದರ ಅರ್ಥ. ಇಲ್ಲಿಂದ ಹೊರಗಡೆ ಹೋಗಿ ಅವಳನ್ನು ಇಲ್ಲಿಂದ ಹೇಗೆ ಹೊರಗೆ ಹಾಕಬೇಕು ಅಥವಾ ಅವಳನ್ನು ಹೇಗೆ ಸಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತೀನಿ. ಅದಿಲ್ಲ, ಇದು ಮಾಡ್ಬೋದಲ್ಲ. ಮಾಡೋಕ್ಕಾಗ್ತಿಲ್ಲ ಸುಧಾಮಣ್ಣ. ಸೋಲಿನ ಮೇಲೆ ಸೋಲು ಕಾಡೋಕ್ಕೆ ಶುರು ಆದಾಗ ಬದುಕೋದು ಯಾಕೆ ಸತ್ತೇ ಹೋಗ್ಬಿಡ್ಬೇಕು ಅಂತ ಮನ್ಸಿಗನ್ಸಕ್ಕೆ ಶುರು ಆಗುತ್ತೆ. ಅದಾಗಬಾರ್ದು ಅಂತಲೇ ನಾನು ಇಲ್ಲಿಂದ ಹೋಗ್ತಾ ಇರೋದು. ಸದ್ಯಕ್ಕೆ ನಾನೊಂದು ಸಣ್ಣ ಅಪಾಯದಿಂದ ತಪ್ಪಿಸ್ಕೊಳ್ಳೇಬೇಕಾಗಿದೆ. ನಾನು ಹೋಗ್ತೀನಿ ಅಂತ ಹೊರಟಿರೋದೆ ಮತ್ತೆ ವಾಪಸ್ ಇಲ್ಲಿ ಬರೋದಕ್ಕೆ. ಬರ್ತೀನಿ, ಬಂದ ಮೇಲೆ ಇಲ್ಲಿಂದ ಹೊರಗೆ ಹೋಗೋ ಮಾತೇ ಇಲ್ಲ. ಅಲ್ಲಕ್ಕ, ಈ ರಾತ್ರಿಲಿ ನಾನು ಈಗ ಹೋಗ್ತಾ ಇಲ್ಲ ಸುಧಾಮಣ್ಣ, ಬೆಳಗ್ಗೆ ಹೋಗ್ತೀನಿ. ಯಾರ ಕಣ್ಣಿಗೂ ಕಾಣ್ತಿರೋ ಹಾಗೆ ಹೋಗ್ತೀನಿ. ನಾನಿಲ್ಲಿಂದ ಹೋದೆ ಅಂತ ನೀವು ಸುಮ್ಮನೆ ಇದ್ಬಿಡ್ಬೇಡಿ. ಅವಳನ್ನ ಇಲ್ಲಿಂದ ಹೊರಗೆ ಹಾಕೋಕ್ಕೆ ಏನೇನು ಪ್ರಯತ್ನಗಳಿದೆಯೋ ಅದನ್ನೆಲ್ಲ ನೀವು ಮಾಡ್ತಾ ಇರಿ. ಆಯ್ತಕ್ಕ, ಆದರೆ ನೀವು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಕೇಳಿದ್ಮೇಲೆ ನನಗೇನೋ ಬೇಸರ ಆಯಿತು. ಅಕ್ಕ, ಸತ್ಯ ಸೋಲ್ಬಾರ್ದಕ್ಕ. ಮಾಡ್ಕೋತಿದ್ದಾರೆ ಮನೆಯಿಂದ ಹೋಗ್ತೀನಿ. ನನ್ನಕ್ಕೆಲ್ಲ ಮನೆ ಇದೀನಲ್ಲ, ಅದಕ್ಕೆ Thank you.
ಮನೇಲಿ ಯಾರೂ ಇಲ್ಲ. ಈ ಟೈಮಲ್ಲಿ ಬ್ಯಾಗ್ ಎತ್ಕೊಂಡು ಹೊರಟ್ಬಿಡ್ಬೇಕು. ಅದೇ ಸರಿ. ಕೊರಿಯರ್ ಮೇಡಮ್, ದೇವಿಕಾ ಅವರಿಗೆ ಕೊರಿಯರ್ ಬಂದಿದೆ. ನನ್ನ ಹೆಸರು ಕೊರಿಯರಾ? ಓ, ಹಾಗಾದ್ರೆ ನೀವೇನಾ ದೇವಿಕಾ ಅವರು? ಬನ್ನಿ ಮೇಡಮ್. ಬಂದೆ. ಕೊಡಿ. ಹಾಂ, ತಗೊಳ್ಳಿ ಮೇಡಮ್. ಇದ್ರ ಮತ್ತೆ ನನ್ನ ಹೆಸರಿಗೆ ಬಂದಿರೋ ಕೊರಿಯರು, ಅವಳಿಗೆ ಯಾಕೆ ಕೊಡ್ಬೇಕು? ತಾನೇ ನೋಡ್ತೀನಿ. ಯಾರ್ದು ಲೆಟ್ರು? ದೇವಿಕನಿಗೆ ಬಂದಿತ್ತು. ಏನು ಅಂತ ನೋಡ್ತಾ ಇದ್ದೆ ಅಷ್ಟೆ. ಅಮ್ಮನ ಹೆಸರಿಗೆ ಲೆಟರ್ ಬಂದ್ರೆ ನೀವ್ ಯಾಕೆ ನೋಡ್ತೀರಾ? ಕೊಡಿ ಅಮ್ಮ. ಅಮ್ಮ, ಅಮ್ಮ. ಹಾ, ಬಂದೆ. ಈ ಆಂಟಿ ಅದನ್ನ ನೋಡಕ್ ಹೋಗ್ತಾ ಇದ್ದಾರೆ. ಬೇರೆಯವ್ರ ಲೆಟರ್ ನೋಡೋ ತಪ್ಪಲ್ವಾ? ತಪ್ಪು ಅಂತ ನಿನಗ್ ಗೊತ್ತಾಗತ್ತೆ ಕಂದ. ಪಾಪ, ದೊಡ್ಡವ್ರಿಗೆ ಅದೆಲ್ಲ ಗೊತ್ತಾಗಲ್ಲ. ಏನ್ ಮಾಡಕ್ಕಾಗತ್ತೆ? ಕೆಲವೊಬ್ರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅವ್ರು ಬದ್ಲಾಗದೇ ಇಲ್ಲ. ದೇವಿಕಾ ಅವರೇ, ನಮಸ್ಕಾರ. ಇದು ನಾನು, ಅಂದ್ರೆ ಆಕಾಶ್. ಗೊತ್ತಿಲ್ಲ, ನನ್ನವರು ತನ್ನವರು ಅನ್ನೋರು ಎಲ್ಲರನ್ನೂ ಬಿಟ್ಟು ದೂರ ಇರೋ ನನಗೆ ಇದ್ದಕ್ಕಿದ್ದಾಗೆ ನೀವು ನೆನಪು ಬಂದ್ರಿ. ಅದಕ್ಕೆ ಈ ಪತ್ರ. ಅಲ್ಲಿದ್ದು ಒಂದಷ್ಟು ದಿವಸ ನನಗೆ ಊಟ ಹಾಕ್ತವ್ರು ನೀವು. ಆದ್ರೆ ನಿಮ್ಮ ಮುಖ ನೋಡ್ದಾಗ್ಲಲ್ಲ ನನಗ ಮನೆ ಹಳೆ ನಿಮ್ ತಂಗಿ ಭೂಮಿಕಾ ಮುಖ ನೆನಪಿಗೆ ಬರ್ತಿತ್ತು. ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೊರಟ್ಬಿಟ್ಟೆ. ಈಗ ಹಾಸಂತಿರೋ ತೊಟ್ಟು ಮಗ್ಗೆ ಅನ್ನೋ ಜಾಗದಲ್ಲಿದ್ದೀನಿ. ನೆಮ್ಮದಿ ಇದೆ. ನನ್ಗೆ ಯಾರು ಬೇಡ ಅನ್ನೋ ನಿರ್ಧಾರ ಹಾಗೆ ಇದೆ. ಇದ್ದ ಜಾಗದ ನೆನಪುಗಳು ಕಾಡೋದನ್ನ ತಡ್ಕೊಳಕ್ಕಾಗದೆ ಈ ಪತ್ರ ಬರೆದೆ. ಉತ್ತರ ಬರೀಬೇಕು ಅಂತ ಅನ್ಸಿದ್ರೆ ಕೆಳಗಡೆ ವಿಳಾಸ ಇದೆ. ಬರಿಲೇಬೇಕು ಅನ್ನೋ ಒತ್ತಾಯ ಅಂತೂ ಖಂಡಿತ ಇಲ್ಲ. ನನ್ನ ಸಂಸಾರ ನಿಮ್ ತಂಗಿ ಭೂಮಕ್ಕಿಂದ ಹಾಳಾಯ್ತು. ನಿಮ್ ಸಂಸಾರ ಚೆನ್ನಾಗಿರ್ಲಿ ಅಷ್ಟೇ. ಮುಗಿಸ್ತಿದ್ದೇನೆ. Thank you.
ಬಂದಿರೋದು ನನ್ನ ಹೆಸರಿಗೆ. ಅದನ್ನ ನೋಡಿ ಇವಳು ಯಾಕೆ ಇಷ್ಟೊಂದು ಸಂತೋಷ ಪಡ್ತಿದ್ದಾಳೆ? ಏನೋ ವಿಷಯ ಇದೆ, ಅದನ್ನ ತಿಳ್ಕೊಂಡೆ ನಾನು ಈ ಮನೆ ಬಿಟ್ಟು ಹೋಗೋದು. ನೀ ಯಾವಾಗ್ಲೂ ಹೇಳ್ತಿರಲ್ವಾ, ಒಬ್ಬರನ್ನ ದೂರ ಮಾಡೋ ಶಕ್ತಿ ಇರೋದು ಬರೀ ಸಾವಿಗೆ ಮಾತ್ರ. ಆದ್ರೆ ಸಾವ್ಗೂ ಚಾಲೆಂಜ್ ಮಾಡಿ ಸಾವಲ್ಲಿ ನಾವಿಬ್ರು ಕೈ ಕೈ ಹಿಡ್ಕೊಂಡು ಸಾಯ್ತೀವಿ ಅಂತ ಅದೇ ಜಾಗೋಯ್ತು ಕಣೋ. ನೀನ್ ಹೇಗೆ ನಾನೊಬ್ಳನ್ನ ಬಿಡ್ಸತ್ ಹೋಗ್ತೀಯ ಹೇಳು? ನಮ್ಮಿಬ್ರು ಮಗುನ ನೋಡ್ದೆ ಹೇಗ್ ಸಾಯ್ತೀಯ ನೀನ್ ಹೇಳು? ನಂಗೆ ತುಂಬಾ ನಂಬಿಕೆ ಇತ್ತು ಕಣೋ, ನಿನಗೇನು ಆಗಿರಲ್ಲ, ನೀನು ಬದುಕ್ತೀಯ ಅನ್ನೋ ನಂಬಿಕೆ ನಂಗೆ ತುಂಬ ಚೆನ್ನಾಗಿತ್ತು. ಆ ನಂಬಿಕೆ ನಮಗೆ ಲೆಟ್ರ್ ಹೊಡೆದಲ್ಲಿ ಜಾಗೋಯ್ತು ಕಣೋ. ಪಾಪು, ನಿಮ್ಮಪ್ಪ ಏನೂ ಆಗಿಲ್ಲ, ನಿಮ್ಮಪ್ಪ ಇನ್ನೂ ಬದುಕಿದ್ದಾರೆ. ನಾನು ಆಕಾಶ್ಗೆ ಏನೂ ಆಗಿಲ್ಲ. ಈ ಪಾರ್ಟಿ ಖುಷಿ ಆಗಿದ್ದಾಳಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ನನ್ನ ಮನೆಯಿಂದಲೇ ಮುಕ್ತಿ ಅಂದ್ಕೊಳ್ಳೋ ಹೊತ್ತಿಗೆ ಇವಳಿಗೆ ಹೊಸ ಶಕ್ತಿ ಬಂದ ಹಾಗಿದೆ. ಈ ಸಂತೋಷಕ್ಕೆ ಏನ್ ಕಾರಣ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು. ಈ ಖುಷಿ ನಾನು ಯಾರ ಹತ್ರ ಆದ್ರೂ ಹಂಚ್ಕೋಬೇಕಲ್ಲ, ಇಲ್ಲಿ ಯಾರಿಗೆ ಹೇಳಿ? ಭಾವಗ ಮೊದಲು ಫೋನ್ ಮಾಡಿ ಹೇಳ್ತೀನಿ. ನಿನ್ನ ಭಾವ ಅಂದ್ರೆ ನನ್ನ ಗಂಡ ಕಣೆ, ನನ್ನ ಗಂಡನ ಹತ್ರ ಹಂಚ್ಕೊಳ್ಳೋ ಸಂತೋಷ ಅಂದ್ರೆ ಈ ಖುಷಿ ನಾನು ಯಾರ ಹತ್ರ ಆದ್ರೂ ಹಂಚ್ಕೋಬೇಕಲ್ಲ, ಇಲ್ಲಿ ಯಾರಿಗೆ ಹೇಳಿ? ಭಾವಗ ಮೊದಲು ಫೋನ್ ಮಾಡಿ ಹೇಳ್ತೀನಿ. ನಿನ್ನ ಭಾವ ಅಂದ್ರೆ ನನ್ನ ಗಂಡ ಕಣೆ, ನನ್ನ ಗಂಡನ ಹತ್ರ ಹಂಚ್ಕೊಳ್ಳೋ ಸಂತೋಷ ಅಂದ್ರೆ ಏನಿರ್ಬೋದು? ಹಲೋ ಬಾವ. ಭೂಮಿಕಾ, ಏನಾಯ್ತು? ಅವ ನನ್ನ ಹಣೆ ಮೇಲಿರೋ ಕುಂಕುಮಕ್ಕೆ ಇನ್ನೂ ಜೀವ ಇದೆ ಬಾವ. ಅಂದ್ರೆ ನನ್ನ ಆಕಾಶ ಬದುಕಿದ್ದಾನೆ ಬಾವ. ಏನ್ ಹೇಳ್ತಿದ್ದೀರಾ ಭೂಮಿಕಾ? ಹೌದು ಬಾವ, ಇವತ್ತು ಅವನು ಲೆಟ್ರ್ ಬರ್ತಿದ್ದಾನೆ. ಬರ್ದಿರೋದು ದೇವಿಕಾಕನ ಹೆಸರಿಗಾದ್ರು ಅವನು ಬದುಕಿದ್ದಾನೆ ಅನ್ನೋದು ಸತ್ಯ ಬಾವ. ಬಾವ, ನಾನಿಷ್ಟು ದಿನ ಏನ್ ಅನ್ಕೊಂಡಿದ್ದೆ ನಿಮ್ಗೆ ಗೊತ್ತ ತಾನೆ, ಅವನ್ ಬದುಕಿರ್ತಾನೆ ಅನ್ನೋ ನನ್ನ ನಂಬಿಕೆ ನೆಚ್ಚ ಆಗೋಯ್ತು ಬಾವ. ಇವತ್ತಾಗ ನೆಚ್ಚ ಆಗೋಯ್ತು, ನನ್ನ ಬದುಕಿಗೊಂದು ಅರ್ಥ ಸಿಕ್ತು ಬಾವ. ನನ್ನ ಮಗುಗೆ ಅವರಪ್ಪ ಸಿಕ್ಬಿಟ್ಟ ಬಾವ. ನಂಗೆಷ್ಟು ಸಂತೋಷ ಆಗ್ತದೆ ಗೊತ್ತಾ ಬಾವ. ಆಕಾಶ್ ಬದುಕಿದಾನ ಅಲ್ಲ ಭೂಮಿಕಾ? ಬಾವ, ಮಿಕ್ಕಿದ್ದೆಲ್ಲ ನಿಮ್ಮ ಮನೆಗೆ ಬಂದ್ಮೇಲೆ ಮಾತಾಡೋಣ. ನನ್ ಒಬ್ಳೆ ಕುಣಿದಾಡ್ಬೇಕು ಅಂತ ಅನಿಸ್ತಿದೆ. ನಾನು ಈಗಲೇ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಬರ್ತೀನಿ, ನೀವು ಬನ್ನಿ ಬಾವ ಮಾತಾಡೋಣ.